ಈಗ ಸ್ಪಂದನ ಹಠಾತ್ ನಿಧನವಾಗಿರೋದು ಎಲ್ಲರಿಗೂ ಕೂಡ ಒಂದಿಷ್ಟು ಆಘಾತವನ್ನು ತಂದಿದೆ. ಬಿ ಕೆ ಶಿವರಾಮ್ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿಕೊಂಡಿದೆ. ಬಿ ಕೆ ಶಿವರಾಮ್ ಮನೆಗೆ ಈಗ ಸ್ಪಂದನ ಅಜ್ಜಿ ಕಣ್ಣೀರಿಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಶಾಕ್, ಈ ರೀತಿಯಾಗಿ ಆಗುತ್ತೆ ಅಂತ ಕಲ್ಪನೆ ಇರಲ್ಲ. ಏಜ್ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಅವರ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗಲೂ ಬೇಗ ಗುಣಮುಖರಾಗಿ ಬರ್ತಾರೆ ಅನ್ನೋಂಥ ವಿಶ್ವಾಸ ಇರುತ್ತೆ. ಬಟ್ ಇಲ್ಲಿ ಏನೂ ಗೊತ್ತಿಲ್ಲ, ರಾತ್ರಿ ಮಲಗ್ದಂಥವ್ರು ಬೆಳಗ್ಗೆ ಇಲ್ಲ, ಹೀಗಾಗುತ್ತೆ. ಅದೊಂದು ದೊಡ್ಡ ಆಘಾತ. ಅದು ಕಡಿಮೆ ವಯಸ್ಸಲ್ಲಿ ಎರಡು ಮಕ್ಕಳಿದ್ದಾರೆ, ಅರಗಿಸಿಕೊಳ್ಳೋಕೆ ಹೇಗೆ ಸಾಧ್ಯ ಆಗುತ್ತೆ? ಬಹಳ ಕಷ್ಟ ಆಗುತ್ತೆ. ಮಗು ಇದೆ, ಅವಕ್ಕೆಲ್ಲ ಹೇಗೆ ತಾಯಿಯನ್ನು ಇಲ್ಲದೇ ನಿಭಾಯಿಸ್ಕೊಳ್ಳೋಕ್ಕಾಗತ್ತೆ? ಭಾಳ ಕಷ್ಟ ರೀ ಮಕ್ಕಳಿಗೆಲ್ಲ ಇವನ್ನೆಲ್ಲ ಅರಗಿಸಿಕೊಳ್ಳೋಕೆ. ದೊಡ್ಡವ್ರಿಗೇನೆ ಆಗಲ್ಲ, ಇನ್ನು ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ. ಈಗ ಸದ್ಯಕ್ಕಂತೂ ಅವರ ಅಜ್ಜಿ ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವಳು ಬಹಳ ಚಿಕ್ಕದ್ರಿಂದ ನನಗೆ ಪರಿಚಯ. ವಿಜಯ ರಾಘವೇಂದ್ರ ಒಳ್ಳೆ ಕಲಾವಿದ, ನಾನು ಬಂದು ಪಾಪ ಅವಾರ್ಡ್ ಬಂದಿದೆ ಸೈಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ನಾನು ಅಫಿನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು, ಅವ್ರ ತಂದೆ ಕೂಡ ಗೊತ್ತು, ಅವ್ರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಈಗ ತಾನೇ ನನ್ನ ಮನೆಯವ್ರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತೇಳಿ ಮೆಸೇಜು. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅವರ ಕುಟುಂಬಕ್ಕೆ, ಅವರ ಎಂಟೈರ್ ಸಮುದಾಯಕ್ಕೆ, ಯಾರ ಅನ್ಯಾಯಗಳಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ ಟೈಮ್ನ. ಅವ್ರ ಚಿಕ್ಕಪ್ಪ ಈಗ ನಮ್ಮ ಪಕ್ಷದ ಹಿರಿಯ ಲೀಡ್ರು ಹರಿಪ್ರಸಾದ್ ಅವರು, ರಾಘವೇಂದ್ರ ರಾಜ ಅವ್ರ ಕಡೆಯವ್ರು ಕೂಡ ನನಗೆ ಆ ಫ್ಯಾಮಿಲಿ ಕೂಡ ಎಲ್ಲ ಭಾಳ ಹತ್ತಿರದಿಂದ ಬಲ್ಲವರು. ಭಾಳ ನೋವಾಗ್ತಾ ಇದೆ. ಕನ್ನಡ ಚಿತ್ರರಂಗದ ನಟರಾಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿಯವರು ಬ್ಯಾಂಕಾಕ್ನ ಪ್ರವಾಸದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ನಿಧನರಾಗಿರ್ತಕ್ಕಂಥದ್ದು ಒಂದು ಎಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದೇ. ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಆರೋಗ್ಯಯುತವಾಗಿದ್ದಂಥ ಅವರ ಧರ್ಮಪತ್ನಿಯವರು ಈ ರೀತಿಯ ಒಂದು ಸಾವು ಯಾರು ನಿರೀಕ್ಷೆ ಮಾಡಲಿಲ್ಲ. ಬಹುಶಃ ಅವ್ರ ಕುಟುಂಬದಲ್ಲೂ ಯಾರು ಇಂಥ ನಿರೀಕ್ಷೆಗಳು ಇವತ್ತು ಮಾಡದೇ ಇರತಕ್ಕಂಥ ಒಂದು ಆಘಾತಕಾರಿ ಘಟನೆ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ನ ಒಂದು ಅನಾಹುತಗಳಾದ ನಂತರ ಈ ರೀತಿಯ ಒಂದು ಘಟನೆಗಳು ಅಚ್ಚರಿ ರೂಪದಲ್ಲಿ ಏನು ಒಂದು ಜೀವಹಾನಿ ಆಗ್ತಕ್ಕಂಥ ಒಂದು ವಾತಾವರಣಗಳು ಕಾಣ್ತಾ ಇದ್ದೇವೆ. ಇದರ ಮೂಲ ಹಿನ್ನೆಲೆ ಕೋವಿಡ್ನಲ್ಲಿ ಆದಂಥ ಕೆಲವು ಆ ಕಾಯಿಲೆಯಿಂದ ಒಳಗಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ದೇಹಗಳ ಮೇಲೆ ಆಗಿರತಕ್ಕಂಥ ಮನುಷ್ಯನ ದೇಹ ಮೇಲೆ ಇರತಕ್ಕಂಥ ಕೆಲವು ಸಮಸ್ಯೆಗಳು ಏನು ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಜಾಗೃತಿಯಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಫ್ರೀಕ್ವೆಂಟ್ ಚೆಕಪ್ಗಳು ಆಗಬೇಕಾಗ್ತದೆ. ಇವತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾವು ಇವತ್ತು ಕುಟುಂಬದಲ್ಲೂ ಅತ್ಯಂತ ಆ ಸಾವನ್ನ ನೋವಿನಿಂದ ಹೊರಗೆ ಬರೋದು ಕಷ್ಟ. ಇವತ್ತು ಇಂಥ ಒಂದು ಆಘಾತಕಾರ ಸುದ್ದಿ ಎಲ್ರಿಗೂ ಒಂದು ರೀತಿಯ ನೋವುಂಟು ಮಾಡಿರ್ತಕ್ಕಂಥದ್ದು. ಆ ಕುಟುಂಬಕ್ಕೆ ಶಾಂತಿ ಕೋರ್ತೀನಿ ಭಗವಂತನಿಗೆ.